ಕೆಲ ಹೊತ್ತಿನಲ್ಲೇ ಪ್ರಜ್ವಲ್ ರೇವಣ್ಣಗೆ ವೈದ್ಯಕೀಯ ತಪಾಸಣೆ ನಡೆಯುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಮಾಡಿಕೊಳ್ಳಲಾಗಿದೆ. ಪ್ರಜ್ವಲ್ ಅನ್ನ ಕರೆತರ್ತಾ ಇರುವಂತ ಹಿನ್ನೆಲೆಯಲ್ಲಿ ಬೌರಿಂಗ್ ಹಾಸ್ಪಿಟಲ್ಗೆ ಭದ್ರತೆ ಕೂಡ ಒದಗಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತೆ. ಮೆಡಿಕಲ್ ಟೆಸ್ಟ್ ಆಗಬೇಕು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮುನ್ನ ವೈದ್ಯಕೀಯ ಪರೀಕ್ಷೆಯ ಬಳಿಕ ಕೋರ್ಟ್ಗೆ ಪ್ರಜ್ವಲ್ ಅನ್ನ ಹಾಜರುಪಡಿಸಲಾಗುತ್ತೆ. ಈಗ ವೈದ್ಯಕೀಯ ಪರೀಕ್ಷೆಗೆ ಕರೆದೊಯ್ಯಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳಗ್ಗೆ 10 ಗಂಟೆಗೆ ಈ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಆನಂತರ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಕಸ್ಟಡಿಗೆ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳು. 14-15 ದಿನಗಳವರೆಗೂ ಕೂಡ ಎಸ್ಐಟಿ ಕಸ್ಟಡಿ ಕೇಳಬಹುದು ಅನ್ನುವಂಥದ್ದನ್ನು ಈಗ ಹೇಳಲಾಗ್ತಾ ಇದೆ. ಎಷ್ಟು ದಿನಕ್ಕೆ ಕೊಡ್ತಾರೆ ನ್ಯಾಯಾಧೀಶರು ಅದು ಅವರ ಇದಕ್ಕೆ ಬಿಟ್ಟಿದ್ದು. ಈಗ 14-15 ದಿನ ಕೇಳಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದಕ್ಕೂ ಮುನ್ನ ಮೆಡಿಕಲ್ ಟೆಸ್ಟ್ ಆಗಬೇಕು. ಮೆಡಿಕಲ್ ಟೆಸ್ಟ್ ಆಗೋದಕ್ಕೆ ಈಗ ಬೌರಿಂಗ್ ಹಾಸ್ಪಿಟಲ್ಗೆ ಸಿದ್ಧತೆಯನ್ನು ಭದ್ರತೆಯನ್ನು ಎಲ್ಲವೂ ಕೂಡ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ನನ್ನು ಅಲ್ಲಿಗೆ ಕರೆತರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವರ್ಷಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ಸದ್ಯಕ್ಕೆ ಬೌರಿಂಗ್ ಹಾಸ್ಪಿಟಲ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ, ಕರ್ಕೊಂಡು ಬರ್ತಾರೆ. ಮೆಡಿಕಲ್ ಟೆಸ್ಟ್ ಯಾವೆಲ್ಲ ಹಂತದಲ್ಲಿ ನಡೆಯುತ್ತೆ, ಪ್ರಮುಖವಾಗಿ ಯಾವೆಲ್ಲ ರೀತಿಯಲ್ಲಿ ಇರುತ್ತೆ, ಜೊತೆಗೆ ಆ ನಂತರದಲ್ಲಿ ಇಮಿಡಿಯೇಟ್ ಆಗಿ ಹಾಜರುಪಡಿಸ್ತಾರಾ, ಮತ್ತೆ ಕಸ್ಟಡಿ ಈ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಹೋಗ್ತಾರಾ, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ವರ್ಷಿತಾ? ಯಶಸ್ವಿನಿ, ಇವತ್ತು ಬೆಳಗ್ಗೆ ಅಂದರೆ 10 ಗಂಟೆಯ ಸುಮಾರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಒಂದು ಶಿವಾಜಿನಗರದ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡ್ತಾರೆ. ಯಾಕಂದರೆ ನಿನ್ನೆ ತಾನೇ ಪ್ರಜ್ವಲ್ ರೇವಣ್ಣನನ್ನು ಎಸ್ಐಟಿ ಟೀಮ್ ಅರೆಸ್ಟ್ ಮಾಡಿತ್ತು. ಹಾಗಾಗಿ ಬಹು ಮುಖ್ಯವಾಗಿ ಅರೆಸ್ಟ್ ಮಾಡಿದ 24 ಗಂಟೆಗಳ ಒಳಗೆ ಮೆಡಿಕಲ್ ಟೆಸ್ಟ್ ಆಗಬೇಕು. ಅದಾದ ಮೇಲೆ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಯಾಕಂದರೆ ಒಂದು ಕಡೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಕೂಡ ನಾನು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ನೀವು, ಅಂದರೆ ಪ್ರಜ್ವಲ್ ರೇವಣ್ಣ ಬರೋದ್ರಿಂದ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂಥದ್ದು, ಅಂದರೆ ನಿನ್ನೆ ರಾತ್ರಿಯಿಂದ ಕೂಡ ಪೊಲೀಸರು ಇಲ್ಲೇ ಜಮಾಯಿಸಿರುವಂಥದ್ದು. ಅಂದರೆ ಯಾರನ್ನ ಕೂಡ ಒಳಗೆ ಬಿಡೋದಾಗಿರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ಬರುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಗಮನ ವಹಿಸಬೇಕು ಅನ್ನುವಂತಹ ದೃಷ್ಟಿಯಿಂದ ಈಗಾಗಲೇ ಪೊಲೀಸರನ್ನ ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇನ್ನುಳಿದಂತೆ ಕೋರ್ಟಿಗೆ ಹಾಜರುಪಡಿಸೋಕ್ಕಿಂತ ಮುಂಚೆ ವೈದ್ಯಕೀಯ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ 24 ಗಂಟೆಗಳ ಒಳಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಬೇಕು. ಅದರಂತೆ ಅಂದರೆ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏನು ಹಾರ್ಟ್ ಬೀಟ್ ಆಗಿರ್ಬೋದು, ಏನೇನಿರುತ್ತೆ ಅನ್ನುವಂಥದ್ದು ಎಲ್ಲವನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಎಲ್ಲ ಕೂಡ ನಾರ್ಮಲ್ ರಿಪೋರ್ಟ್ ಬಂದಾದ ಮೇಲೆ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಇನ್ನೊಂದು ಕಡೆಯಲ್ಲಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಬೇಕಾದ್ರೆ ಎಸ್ಐಟಿ ಟೀಮ್ ಏನಾದರೂ ಕಸ್ಟಡಿಗೆ ಕೇಳತ್ತಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ 14 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣನವರನ್ನ ಕಸ್ಟಡಿಗೆ ಕೇಳ್ತೀವಿ ಅಂತ ಕೂಡ, ಅಂದರೆ ಮೆಡಿಕಲ್ ಟೆಸ್ಟ್ ಆದ ಬಳಿಕ ಒಂದಷ್ಟು ಕಡೆಯಲ್ಲಿ ಸಂತ್ರಸ್ತೆಯರ ದೂರ ಆಗಿರ್ಬೋದು, ಲೈಂಗಿಕ ಆರೋಪಗಳಾಗಿರ್ಬೋದು ಎಲ್ಲ ಕೂಡ ಆಗಿರೋದ್ರಿಂದ ಬಹು ಮುಖ್ಯವಾಗಿ ನೋಡೋದಾದ್ರೆ ಅಶ್ವಿನಿ, ಲೈಂಗಿಕ ಆರೋಪದ ಕೇಸ್ ಬರುವಾಗ ಸಾಕಷ್ಟು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಏನೇನಾಗಿತ್ತು ಅಥವಾ ರೇಪ್ ಕೇಸ್ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಇದಾಗಿತ್ತು ಅನ್ನುವಂಥದ್ದು ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ಆ ಒಂದು ಟೆಸ್ಟ್ ಒಂದು ಹಂತದಾದ್ರೆ, ಇನ್ನೊಂದು ಕಡೆಯಲ್ಲಿ ಬ್ಲಡ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಹಾರ್ಟ್ ಬೀಟ್ ಆಗಿರ್ಬೋದು, ಅಂದ್ರೆ ಈಗಾಗಲೇ 1 ಗಂಟೆಗೆ ಅರೆಸ್ಟ್ ಮಾಡಿರೋದ್ರಿಂದ ಇಷ್ಟೋ ತನಕ ಕೂಡ ಎಸ್ಐಟಿ ಟೀಮ್ ತನ್ನ ವಶದಲ್ಲೇ ಇಟ್ಕೊಂಡಿದೆ. ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇರುವಂಥದ್ದು, ಮೊಬೈಲ್ ನಿಮ್ದೇನಾ ಅಥವಾ ಮೊಬೈಲ್ ವಿಡಿಯೋ ಮಾಡಿದ ನೀವೇನಾ, ಯಾಕೆ ನೀವು ಬೇರೆ ಕಡೆ ಹೋದ್ರಿ, ಏನು ಎತ್ತ ಅನ್ನುವಂಥ ಸಾಕಷ್ಟು ತನಿಖೆಗಳು ಕೂಡ ಆಗ್ತಾ ಇದೆ. ಈಗ ಸುಮಾರು 10 ಗಂಟೆಯ ಸುಮಾರಿಗೆ ಅಂದರೆ ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಈ ಒಂದು ಬೋರಿಂಗ್ ಹಾಸ್ಪಿಟಲಲ್ಲಿ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅದಾದ ಬಳಿಕ ಡೈರೆಕ್ಟ್ ಆಗಿ ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗ್ತಾರಾ ಅಥವಾ ಎಸ್ಐಟಿ ಟೀಮ್ ಮತ್ತೆ ತನ್ನತ್ತ ಕರ್ಕೊಂಡು ಹೋಗಿ, ಅಂದರೆ ವೈದ್ಯಕೀಯ ಪರೀಕ್ಷೆ ಮಾಡಿ 24 ಗಂಟೆಗಳ ಕಾಲ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಮತ್ತೆ ಏನಾದರೂ ಕರ್ಕೊಂಡು ಹೋಗಿ ಎಸ್ಐಟಿ ಟೀಮ್ CID ಅವರು ತನಿಖೆಯನ್ನು ಮಾಡ್ತಾರಾ ಅಥವಾ ಡೈರೆಕ್ಟ್ ಆಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮುಂದಿನ ಕಸ್ಟಡಿಯನ್ನ ಕೇಳ್ತಾರಾ, ಏನು ಹೆಂಗೆ ಅನ್ನುವಂಥದ್ದು ಈಗ ಇಲ್ಲಿ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ರಿಪೋರ್ಟ್ ನಾರ್ಮಲ್ ಬಂದ್ಮೇಲೆ ಗೊತ್ತಾಗುತ್ತೆ ಅಶ್ವಿನಿ. ಓಕೆ ವರ್ಷಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನೇನು ಕೆಲ ಹೊತ್ತಿನಲ್ಲಿ ಈ ಕಾಮಂದ ಪ್ರಜ್ವಲ್ಗೆ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಬೌರಿಂಗ್ ಹಾಸ್ಪಿಟಲ್ಗೆ ಅಧಿಕಾರಿಗಳು ಕರೆ ತರ್ತಾರೆ. ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕರೆತರ್ತಾರೆ. ಪ್ರಜ್ವಲ್ ಆಗಮನ ಹಿನ್ನೆಲೆಯಲ್ಲಿ ಹೊರ ರೋಗಿಗಳಿಗೆ ಅಲ್ಲಿ ಎಂಟ್ರಿ ಇಲ್ಲ. ಬೌರಿಂಗ್ ಆಸ್ಪತ್ರೆಗೆ ಚೆಕಪ್ಗಾಗಿ ಅನೇಕ ರೋಗಿಗಳು ಬಂದಿದ್ದಾರೆ.
ಅವರು ಪರದಾಡ್ತಾ ಇದ್ದಾರೆ. ಈ ಕಾರಣದಿಂದ ದೂರದಿಂದ ಬಂದು ಹೊರಗೆ ಕಾದುಕೊಳ್ತಿದ್ದಾರೆ ರೋಗಿಗಳು. ಕಾಲು ನೋವಿಂದ ಬಳಲ್ತಾ ಇದ್ದಾರೆ ರೋಗಿಗಳು. ಅವರೆಲ್ಲ ಬಂದಿದ್ದಾರೆ, ಅವರು ಕೂಡ ವಾಪಸ್ ಆಗಿದ್ದಾರೆ. ಯಾರಿಗೂ ಕೂಡ ಹೊರ ರೋಗಿಗಳಿಗೆ ಆಸ್ಪತ್ರೆಯೊಳಗೆ ಪ್ರವೇಶವನ್ನ ಪೊಲೀಸರು ನೀಡ್ತಾ ಇಲ್ಲ. ಬೌರಿಂಗ್ ಆಸ್ಪತ್ರೆಯ ಮುಂಭಾಗದಲ್ಲಿ ರೋಗಿಗಳು ಪರದಾಡ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣನನ್ನ ಕರೆತರ್ತಾ ಇರೋ ಕಾರಣಕ್ಕಾಗಿ ಹೊರ ರೋಗಿಗಳಿಗೆ ಯಾಕೆ ಅಷ್ಟೊಂದು ಕಷ್ಟ ಕೊಡ್ಬೇಕು? ಅಲ್ಲಿ ನೋಡಿ, ಕುಂಟತಾ ಬರ್ತಾ ಇದ್ದಾರೆ ಕಾಲು ನೋವು. ಅವ್ರಿಗೇನು ಗೊತ್ತಿತ್ತು ಇವತ್ತು ಪ್ರಜ್ವಲ್ ರೇವಣ್ಣ ಹಾಜರಾಗ್ತಾನೆ, ಅಲ್ಲಿ ಮೆಡಿಕಲ್ ಟೆಸ್ಟ್ ಅಲ್ಲೇ ಮಾಡಿಸ್ತಾರೆ ಅನ್ನೋದು ಅವ್ರಿಗೆ ಸಾಮಾನ್ಯರಿಗೆ ಹೆಂಗೆ ಗೊತ್ತಿರುತ್ತೆ? ಅಥವಾ ಅವ್ರಿಗೇನು ಕನಸ ಬಿದ್ದಿರುತ್ತೆ? ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಬಂದಿದ್ದಾರೆ, ಕಾಲು ನೋವಿಂದ ಕುಂಟತಾ ಬಂದಿದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಕೊಟ್ಟಿಲ್ಲ, ವಾಪಸ್ ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ವರ್ಷಿತಾ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಸದ್ಯ ಇವತ್ತು ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಒಂದು ಕಡೆಯಲ್ಲಿ ಮೆಡಿಕಲ್ ಟೆಸ್ಟ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಸೆಕ್ಯೂರಿಟಿಗಳು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿರುವಂತದ್ದು, ಜೊತೆಗೆ ಪೇಷಂಟ್ ಗಳನ್ನ ಒಳಗ್ ಹೋಗೋಕೆ ಬಿಡ್ತಾ ಇಲ್ಲ, ಕಾರ್ಡ್ ಇದ್ರೆ ಮಾತ್ರ ಒಳಗ್ ಕಳಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ರೋಗಿಗಳು ಹೊರಗ್ ನಿಂತು ಕಾಯುವಂತಹ ಪರಿಸ್ಥಿತಿ ಬಂದ್ ತಲುಪಿರೋದು, ಅಂದ್ರೆ 11 ಗಂಟೆಗೆ ಬನ್ನಿ, 12 ಗಂಟೆಗೆ ಬನ್ನಿ ಅನ್ನೋ ಬೇಜವಾಬ್ದಾರಿ ಉತ್ತರವನ್ನ ಕೊಡ್ತಾರೆ. ಸದ್ಯ ಈಗ ನಾನು ಮಾತಾಡಿಸ್ತಾ ಹೋಗ್ತೀನಿ ಹಾಸ್ಪಿಟಲ್ ಅವ್ರು ಏನ್ ಹೇಳಿದ್ರು ಅಂತ. ಸರ್, ಪ್ರಜ್ವಲ್ ರೇವಣ್ಣ ಒಬ್ಬರಿಗೋಸ್ಕರ ಪೇಷಂಟ್ ಗಳನ್ನ ಒಳಗ್ ಬಿಡ್ತಾ ಇಲ್ಲ ಬೋರಿಂಗ್ ಹಾಸ್ಪಿಟಲ್ ನಲ್ಲಿ, ಏನ್ ಹೇಳ್ತೀರಾ ಸರ್? ಮೇಡಮ್, ನಾವು ಈ ಕುಳಿಗಳಿಂದ ಬೆಳಿಗ್ಗೆ 5 ಗಂಟೆಯಿಂದ ನಾವು ಬೆಂಗಳೂರು ತಲುಪಿರೋದು. ಈಗ ನಾವು ಇನ್ನು ಟೋಕನ್ಗೋಸ್ಕರ ಕಾಯ್ತಾ ಇದ್ದೀವಿ. ಮಗು ನೋಡಿ, ಚಿಕ್ಕ ಮಗು ಎತ್ಕೊಂಡ್ ಬಂದಿದ್ದೀವಿ, ಆ ಮಗುಗೋಸ್ಕರ ಕಾಯಿಸಕ್ ಬಂದಿದೀವಿ, ಇನ್ನ ಟೋಕನ್ ಕೊಡ್ತಾ ಇಲ್ಲ. ಇದೇ ನಮ್ ಪ್ರಾಬ್ಲಮ್ ಅಂತ ಕೇಳ್ಕೊತಾ ಇದೀವಿ. ಸರ್, ಈಗ ಒಳಗ್ ಬಿಡ್ತಾ ಇಲ್ಲ, ಹೊರ ಕಳಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಅದು ಪ್ರಜ್ವಲ್ ರೇವಣ್ಣ ಲೈಂಗಿಕ ಆರೋಪದಲ್ಲಿ ಸಿಕ್ ಹಾಕೊಂಡಿರುವಂತವ್ರು. ಅದೇ ಮೇಡಮ್, ನಮ್ಮನ್ನ ಆದಷ್ಟು ಬೇಗ ಒಳಗಡೆ ಟೋಕನ್ ಕೊಟ್ಬಿಟ್ಟು ಒಳಗಡೆ ಇದ್ ಮಾಡ್ಬಿಟ್ಟು ಮಗಿಗೆ ಇದ್ ಮಾಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ಇನ್ನೊಬ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಅವರು ಕೂಡ ಈಗಾಗ್ಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು, ಒಳಗ್ ಬಿಟ್ಟಿಲ್ಲ ಅನ್ನುವಂಥದ್ದು. ಸರ್, ಒಳಗ್ ಬಿಡ್ತಾ ಇಲ್ಲ, ಹೊರಗ್ ನಿಂತು ಕಾಲ ಕಳೀತಾ ಇದ್ದೀರಾ, ಮುಂಜಾನೆ ಬಂದಿದ್ದೀರಾ, ಏನ್ ಹೇಳ್ತೀರಾ? 5 ಗಂಟೆ ರಾತ್ರಿಗೆ ಬಂದು ಸುಮಾರು ಈಗ ಅಲ್ಲೇ 1 ಗಂಟೆ 2 ಗಂಟೆ ತನಕ ಕಾಯಿರಿ ಅಂತವ್ರೆ, ಟೋಕನ್ ಕೊಡ್ತಾ ಇಲ್ಲ, ಒಳಗಡೆ ಪೊಲೀಸ್ನವ್ರು ಹೊರಗಡೆ ಹೋಗಿ ಅಂತವ್ರೆ. ಇದು ಪ್ರಾಬ್ಲಮ್ ಆಗದೆ ನಾವು ಕುಣಿಗಲ್ಲಿಂದ ಬಂದಿದ್ವಿ. ತಪ್ಪಿದು ಈಗ ನೋಡ್ತಾ ಇದ್ರೆ ಜನ ಪಬ್ಲಿಕ್ ಎಷ್ಟು ಜನ ನಿಂತದೆ ಆಸ್ಪತ್ರೆಗೋಸ್ಕರ, ಏನ ಮಾಡಿ ನೀವು ಸ್ವಲ್ಪ ಹೇಳಿ ಧೈರ್ಯ ಕೊಡ್ಬೇಕು ಅಂತ ಜನಕ್ಕೆ. ಸರ್, ಸೆಕ್ಯೂರಿಟಿಗಳು ಏನ್ ಹೇಳ್ತಾರೆ ಸರ್? ಯಾಕಂದ್ರೆ ಕಾರ್ಡ್ ಇದ್ದವ್ರಿಗೆ ಮಾತ್ರ ಒಳಗ್ ಬಿಡ್ತಿದ್ದಾರೆ, ಪೇಷಂಟ್ ಗಳನ್ನ ಒಳಗ್ ಬಿಡ್ತಾ ಇಲ್ಲ. ನೀವು 12 ಗಂಟೆ ಮೇಲೆ ಬನ್ನಿ, ಆಮೇಲೆ ಟೋಕನ್ ಕೊಡ್ತೀವಿ. ಪ್ರಜ್ವಲ್ ಹೋಗತಕ ನಾವೇನು ಕೊಡಲ್ಲ ಟೋಕನ್ ಅಂತ ಇಸ್ಕೊಂಡವ್ರೆ. ಅಂದ್ರೆ ಪ್ರಾಣ ಹೋಗೋ ಪರಿಸ್ಥಿತಿ ಬಂದ್ರು ಪ್ರಜ್ವಲ್ ರೇವಣ್ಣನೇ ಸರ್ಕಾರಕ್ಕೆ ಇಂಪಾರ್ಟೆಂಟ್ ಆಗುತ್ತಾ, ಆಸ್ಪತ್ರೆ ಇಂಪಾರ್ಟೆಂಟ್ ಆಗುತ್ತಾ ಸರ್? ಹೌದೌದು, ಅವ್ರಿಗೆ ಸೇಫ್ಟಿ ಕೊಡ್ತಾವ್ರೆ, ಪಬ್ಲಿಕ್ ಏನು ಸೇಫ್ಟಿ ಇಲ್ಲ. ಈಗ ಇರೋ ಡಾಕ್ಟರ್ಗಳೆಲ್ಲ ಅವ್ರ ಒಬ್ಬರಿಗೆ ಸೇಫ್ಟಿ ಕೊಟ್ಬಿಟ್ರೆ ಇನ್ನು ಬಡವ್ರ ಬಗ್ಗರೆಲ್ಲ ಹೆಂಗ್ ಸೇಫ್ಟಿ ಆಗದ ಹೆಂಗೆ? ಈಗ ನಾವು ಸುಮಾರು 1 ಕಿಲೋಮೀಟರ್ ಬಂದಿರೋದು, ನಾವು ಅಲ್ಲಿಂದ ಅವ್ರ ಒಬ್ಬ ವ್ಯಕ್ತಿಗೆ ಎಲ್ಲಾ ಡಾಕ್ಟರ್ಗಳು ಅವ್ರ ಒಬ್ಬರಿಗೆ ಸೇಫ್ಟಿ ಕೊಡ್ತಾವ್ರ? ಇನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳು, ವಯಸ್ಸಾದವರು ಎಲ್ಲ ಪ್ರತಿಯೊಬ್ರು ಬಂದಿದ್ದಾರೆ, ಅವ್ರ ಸೇಫ್ಟಿ ಇಲ್ವಾ ಅಲ್ವಾ? ಈಗ ಆ ಸೇಫ್ಟಿ ಫಸ್ಟ್ ಅವ್ರು ಕೊಡೋಂತವ್ರು ಕೊಡ್ಲಿ, ಮಿಕ್ಕಿರೋಂಥವ್ರು ಹುಡುಗರು ಮಕ್ಕಳು ವಯಸ್ಸಾದವ್ರಂತವ್ರಿಗೆ ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ. ನೋಡಿದ್ರಲ್ಲ, ಇದಿಷ್ಟು ಬೋರಿಂಗ್ ಹಾಸ್ಪಿಟಲ್ನ ಒಂದು ಬಂದಂತವ್ರು ಹೇಳ್ತಿರುವಂತಹ ಮಾತು ಅಂದ್ರೆ, ಪೇಷಂಟ್ ಗಳು ಬಂದ್ರು ಕೂಡ ಬೆಳಗ್ಗೆ ಮುಂಜಾನೆ 5 ಗಂಟೆಯಿಂದ ಬಂದು ಬೋರಿಂಗ್ ಹಾಸ್ಪಿಟಲ್ ಗೇಟ್ ಹತ್ರ ನಿಂತಿದ್ದಾರೆ. ಆದ್ರೂ ಕೂಡ ಒಂದು ಕಡೆಯಲ್ಲಿ ಪೊಲೀಸರು ಬಿಡ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಆ ಹಾಸ್ಪಿಟಲ್ನ ಸಿಬ್ಬಂದಿಗಳು ಒಳಗ್ ಬಿಡ್ತಾ ಇಲ್ಲ. ಅಂದ್ರೆ ಒಬ್ರಿಗೆ ಮಾತ್ರ ಸೀಮಿತ ಆಗಿದ್ಯಾ ಬೋರಿಂಗ್ ಹಾಸ್ಪಿಟ್ಲು ಎಂಬ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಅಂದ್ರೆ ಸಾರ್ವಜನಿಕರ ಮಾತು ಅಥವಾ ಪೇಷಂಟ್ ಗಳ ಮಾತು ಯಾರಿಗೂ ಕೂಡ ಕಿವಿಗೆ ಬೀಳ್ತಾ ಇಲ್ಲ ಅಂತ ಅನ್ಸತ್ತೆ. ಕಾಮಿ ಪ್ರಜ್ವಲ್ ರೇವಣಿಗೆ ಈ ಲೆವೆಲ್ಗೆ ಸೆಕ್ಯೂರಿಟಿ ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಾಯಿ ಪವನ್ ಜೊತೆ ವರ್ಷಿತಾ ತಾಕಿರಿ, ಪವರ್ ಟಿವಿ, ಬೆಂಗಳೂರು.